ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ವಸಂತ ಕುಮಾರ್ ಅಂತ ಬೆಂಗಳೂರಿಂದ ಬಂದಿರೋದು ನನಗೆ ಈ ಫೀಲ್ಡ್ ಬಗ್ಗೆ ಮೊದಲು ಏನು ಪರಿಚಯ ಇರಲಿಲ್ಲ ನಾನು ಆಕ್ಚುಲಿ ನನಗೆ 7 ಮಂತ್ಸ್ ಇಂದ ನಾನು ಶುಗರ್ ಟ್ಯಾಬ್ಲೆಟ್ ತಗೋತಾ ಇದ್ದೆ ಮಾರ್ನಿಂಗ್ 500 ಎಂಜಿ ಈವ್ನಿಂಗ್ 500 ಎಂಜಿ ನನ್ನ ಫ್ರೆಂಡ್ ಒಬ್ಬರು ನನ್ನ ಸೀನಿಯರ್ ದೀಪ ಮನೋಹರ್ ಅಂತಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಅವರನ್ನ ಪರಿಚಯ ಮಾಡಿದ್ರು ಸೊ ಅಲ್ಲಿ ಬಂದಾಗ ಅವನು ನನಗೆ ಒಂದೇ ಮಾತು ಹೇಳಿದ್ದು ನೀವು ಇವತ್ತಿಂದ ಟ್ಯಾಬ್ಲೆಟ್ ಬಿಡ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಮೆಡಿಸಿನ್ ಇಲ್ಲದೇ ಇವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನನ್ನ ಕ್ಯೂರಿಯಾಸಿಟಿ ತುಂಬ ಇತ್ತು ಈ ಒಂದು ಸೀಕ್ರೆಟ್ ನ ಮನೆಯನ್ನು ಮೇಂಟೈನ್ ಮಾಡಬೇಕಾಗಿತ್ತು ಮನೆ ಫ್ಯಾಮಿಲಿಯವ್ರು ಯಾರು ಹೇಳಿದ್ರು ಅದು ಕೇಳೋ ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ ಸೊ ಮನೆಯವ್ರಿಗೆ ಗೊತ್ತಿಲ್ಲದೇ ನಾನು ಈ ಟ್ರೀಟ್ಮೆಂಟ್ ತೊಗೊಂಡೆ ಅವ್ರ ಹತ್ರ ತೊಗೊಂಡು ಇವಾಗ ಒಂದು 3 ಇಯರ್ಸ್ ಆಯಿತು ನಾನು ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಮತ್ತು ಯಾವಾಗಲೂ ಟೆಸ್ಟ್ ಮಾಡಿದ್ರು ಶುಗರ್ ಬಿ ಪಿ ಎಲ್ಲ ನಾರ್ಮಲ್ ಆಗಿರುತ್ತೆ ಇದರಲ್ಲಿ ಏನಿದೆ ತಿಳ್ಕೊಬೇಕು ಇದ್ರ ಬಗ್ಗೆ ಇನ್ನ ಓದಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ನಾನು ಈ ಫೀಲ್ಡ್ಗೆ ಅವ್ರು ಹೇಳಿದ್ರು ಅಂತ ಬಂದಿದ್ದು ಸರ್ವದೆಲ್ಲ ಕೇಳಿಸ್ಕೊಂಡು ಅವ್ರು ಮಾಡೋದೆಲ್ಲ ನೋಡಿ ಇವಾಗ ಈ ತರ ಒಂದು ಟಚ್ಚಲ್ಲಿ ಇಷ್ಟೊಂದೆಲ್ಲ ಮಿರಾಕಲ್ ನಡೆಯುತ್ತಲ್ಲ ಯಾಕೆ ಕಲಿಬಾರ್ದು ವಿತೌಟ್ ಮೆಡಿಸನ್ ಹೆಂಗ್ ಟ್ರೀಟ್ ಮಾಡ್ಬೋದು ಅನ್ನೋದು ತುಂಬಾ ತಲೆ ಇವಾಗ ಹೋಗ್ತಾ ಇದೆ ಮತ್ತೆ ಸರ್ ಒಂದೆಲ್ಲ ಹೇಳ್ಕೊಟ್ಮೇಲೆ ನಾನು ಪರೀಕ್ಷೆ ಮಾಡ್ಬೇಕು ಅನ್ಬಿಟ್ಟು ನಮ್ಮನೇಲಿ ನಾಯಿ ಇದೆ ನಮ್ದು 9 ಇಯರ್ಸ್ ಜರ್ಮನ್ ಶೆಫರ್ಡ್ ಇದೆ ಅದು ಒಂದು 2 ಡೇಸ್ ಊಟ ಮಾಡಿರ್ಲಿಲ್ಲ ನಾನು ಇರ್ಲಿಲ್ಲ ಅವತ್ತು ಊರಿನಲ್ಲಿ ಇರ್ಲಿಲ್ಲ ಸೊ ಬಂದ್ಮೇಲೆ ಹಸ್ಬೆಂಡ್ ಹೇಳಿದ್ರು ನೋಡೋ ಯಾಕೋ ಅವ್ನು ಅಂತ ಊಟ ಬಿಟ್ಟಿದ್ದಾನೆ ಅಂತ ನಮ್ಗೆ ಏನು ಅನಿಸ್ತು ಗೊತ್ತಿಲ್ಲ ಜಸ್ಟ್ ಅವ್ನ ಕೈ ಮೇಲೆ ಇಟ್ಬಿಟ್ಟು ಸರ್ ಹೇಳಿದ ಜ್ಞಾಪಕ ಇತ್ತಲ್ಲ ಸೊ ಅವ್ನು ಜಸ್ಟ್ ಒಂದು 2-3 ಮಿನಿಟ್ಸ್ ಕೈ ಇಟ್ಟೆ ಅವ್ನ ತಲೆ ಮೇಲೆ ಇಟ್ಟು ಒಂದು ಅಷ್ಟೇ ಅಷ್ಟು ಮಾಡ್ಬಿಟ್ಟು ನಾನು ಆಚೆ ಹೋದೆ ವಿತಿನ್ 10-15 ಮಿನಿಟ್ಸ್ ಅವ್ನು ಎದ್ದು ಮನೆಯೆಲ್ಲ ಓಡಾಡಿ ಊಟ ಮಾಡಿದ ನೀಟಾಗೆ ಸೊ ಅವಾಗ ನನ್ಗೆ ಬಿಲೀವ್ ಅನ್ನಿಸ್ತು ನಾವು ಮಾಡೋ ಕೆಲಸದಲ್ಲಿ ಒಂಥರ ದೇವ್ರನ್ನ ನೋಡ್ತೀವಿ ಅಂತ ಅನ್ನಿಸ್ತು ಅದಕ್ಕೆ ತುಂಬ ನಂಬಿಕೆ ಬಂತು ಆಮೇಲೆ ಥ್ಯಾಂಕ್ ಯು ಸರ್